ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹನಿಟ್ರ್ಯಾಕ್ ಪ್ರಕರಣದಲ್ಲಿ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಹೆಚ್ಚಿನ ಜನರು ತಂಡದ ಬಲೆಯಲ್ಲಿದ್ದಾರೆ ಎಂದು ಸೂಚನೆ. ನಿರೀಕ್ಷೆ ಹುಸಿಯಾಗಿದೆ, ಮಂಗಳೂರು ಮಡ್ಗಾವ್ ವಂದೇ ಭಾರತ್ ಓಡಾಟ ನಿಲ್ಲಿಸಲು ಚಿಂತನೆ. ಕುಬಣೂರು ತ್ಯಾಜ್ಯ ಸಂಸ್ಕರಣಾ ಘಟಕದ ಬೆಂಕಿ ಅವಘಡದ ಬಗ್ಗೆ ತಜ್ಞರ ತನಿಖೆ ನಡೆಸಬೇಕೆಂದು ಮಂಗಲ್ಪಾಡಿ ಜನಪರ ವೇದಿಕೆ. ಇಲ್ಲವಾದಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಮುಖಂಡರು. ಹೂ ಬಿಟ್ಟಿತು, ಅಕ್ಷರದ ಅಂಗಳದಲ್ಲಿ ಬೇರೂರಿದ್ದ ಪಯಸ್ವಿನಿ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಅಂಗವಾಗಿ ಕಾಸರಗೋಡು ಅಡ್ಕತ್ ಬೈಲ್ ಶಾಲಾ ಅಂಗಳಕ್ಕೆ ಸ್ಥಳಾಂತರಿಸಿ ನೆಟ್ಟ ಮಾವು ಹೂ ಬಿಟ್ಟಿರುವುದು. ಎರಿಯಾಲ್ನಲ್ಲಿ ಕರ್ನಾಟಕ ಸ್ಟೇಟ್ ಆರ್ಟಿಸಿ ಬಸ್ ಮತ್ತು ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ಘಟನೆ. ಜನರಲ್ ಆಸ್ಪತ್ರೆಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿರುವುದು. ವಾರ್ತೆಗಳು ವಿವರವಾಗಿ. ಹನಿಟ್ರ್ಯಾಪ್ ಪ್ರಕರಣದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಪೊಲೀಸರು. ಹೆಚ್ಚಿನ ಜನರು ತಂಡದ ಬಲೆಯಲ್ಲಿದ್ದಾರೆಂದು ಸೂಚನೆ. ನ್ಯಾಯಾಲಯದಿಂದ ಕಸ್ಟಡಿಗೆ ತೆಗೆದುಕೊಂಡ ಮೊದಲ ಆರೋಪಿ ಸೇರಿದಂತೆ 4 ಮಂದಿಯನ್ನು ಮಂಗಳೂರಿಗೆ ಮತ್ತು ಪಡನ್ನಕಾಡ್ನಲ್ಲಿರುವ ಮನೆಗೆ ಕೊಂಡೊಯ್ದು ಸಾಕ್ಷ್ಯ ಸಂಗ್ರಹ ನಡೆಸಲಾಯಿತು. ಮಾಂಗಾಡ್ ನಿವಾಸಿಯಾದ 59 ವರ್ಷದ ವ್ಯಕ್ತಿಯೊಬ್ಬರನ್ನು 7 ಸದಸ್ಯರ ತಂಡ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಿ 5 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಮತ್ತೆ ಹನಿ ಟ್ರ್ಯಾಪ್ ತಂಡ ಹಣ ಕೇಳಿದಾಗ ಪೊಲೀಸರಿಗೆ ದೂರು ನೀಡಿದ್ದು 7 ಮಂದಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ತಂಡದ 4 ಪೊಲೀಸರು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಕಲ್ಲಿಕೋಟೆ ಪೆರುಮನ್ನ ನಿವಾಸಿ ಪಿ ಫೈಜಲ್, ಅವರ ಪತ್ನಿ ಕುಟ್ಟಿಕಾಟೂರು ನಿವಾಸಿ ಎಂಪಿ ರುಬೀನಾ, ಕಾಸರಗೋಡು ಸಿರಿಬಾಗಿಲು ನಿವಾಸಿ ಎನ್ ಸಿದ್ದಿಕ್, ಮಾಂಗಾಡ್ ನಿವಾಸಿ ದಿಲ್ಶಾದ್ ಎಂಬಿವರನ್ನು ಮಂಗಳೂರಿನಲ್ಲಿಯೂ ಪಡನಕಾಡ್ನಲ್ಲಿರುವ ಮನೆಗೆ ಕರೆತಂದು ಸಾಕ್ಷ್ಯ ಸಂಗ್ರಹ ನಡೆಸಲಾಯಿತು. ಮತ್ತೊಬ್ಬ ಆರೋಪಿಯಾದ ಪಡನಕಾಡ್ ನಿವಾಸಿ ರಫೀಕ್ನ ಮನೆ ಇದಾಗಿದೆ. 59 ವರ್ಷದ ವ್ಯಕ್ತಿಯನ್ನು ಅಪಹರಿಸಿ ಇಡೀ ರಾತ್ರಿ ಈ ಮನೆಯಲ್ಲಿ ಇಟ್ಟುಕೊಂಡು ಬೆದರಿಕೆ ಹಾಕಲಾಗಿದೆ. ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಿ ಫೋಟೋಗಳು ಮತ್ತು ದೃಶ್ಯಗಳನ್ನು ತೆಗೆದ ಮಂಗಳೂರು ನಗರದ ಖಾಸಗಿ ಲಾಡ್ಜ್ ಕಾಸರಗೋಡು ನಗರದಲ್ಲಿ ರಾತ್ರಿ ಬೆದರಿಕೆ ಹಾಕಿದ ಪ್ರೆಸ್ ಕ್ಲಬ್ ಜಂಕ್ಷನ್ ಸಮೀಪದ ಗ್ರೌಂಡ್ ಎಂಬಿ ಕಡೆಗಳ ಆರೋಪಿಗಳನ್ನು ಕರೆದೊಯ್ದು ಮೇಲ್ಪುರಂ ಪೊಲೀಸರು ಸಾಕ್ಷ್ಯ ಸಂಗ್ರಹ ನಡೆಸಿದರು. ತಂಡದಲ್ಲಿ ಉಳಿದ 3 ಮುಂದಿನ ದಿನಗಳಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗುವುದು. ಮುಟ್ಟತೋಡಿ ನಿವಾಸಿ ನಫೀಸತ್ ಮಿಸ್ರಿಯಾ, ಮಾಂಗಡ್ನ ಅಬ್ದುಲ್ ಕುಂಜಿ, ಪಡನಕಾಡ್ನ ರಫೀಕ್ ಅವರನ್ನು ವಿಚಾರಣೆ ನಡೆಸಲಾಗುವುದು. ಈ ತಂಡ ಇನ್ನಷ್ಟು ಹನಿ ಟ್ರ್ಯಾಪ್ ನಡೆಸಿದೆಯೇ ಎಂಬ ಬಗ್ಗೆ ಮೇಲ್ಪುರಂ ಪೊಲೀಸರು ಪ್ರಮುಖವಾಗಿ ತನಿಖೆ ನಡೆಸುವುದು. ತಂಡದಲ್ಲಿ ಹೆಚ್ಚು ಮಂದಿ ಇದ್ದಾರೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ನಿರೀಕ್ಷೆ ಹುಸಿಯಾಗಿದೆ, ನಷ್ಟದತ್ತ ಸಾಗಿಸುವ ಮಂಗಳೂರು ಮಡ್ಗಾವ್ ವಂದೇ ಭಾರತ್ ಓಡಾಟವನ್ನು ನಿಲ್ಲಿಸಲು ಚಿಂತನೆ. ರೈಲನ್ನು ಕಲ್ಲಿಕೋಟೆವರೆಗೆ ವಿಸ್ತರಿಸುವ ಆಗ್ರಹವನ್ನು ಪರಿಗಣಿಸಲಾಗುವುದು ಎಂಬ ಸುದ್ದಿಯ ನಡುವೆಯಾಗಿದೆ ಸೇವೆಯನ್ನೇ ನಿಲ್ಲಿಸಲು ಚಿಂತಿಸುತ್ತಿರುವ ಸುದ್ದಿ ಹೊರಬಿದ್ದಿರುವುದು. ಮಂಗಳೂರು ಮಡ್ಗಾವ್ ವಂದೇ ಭಾರತ್ ಓಡಾಟವನ್ನು ನಿಲ್ಲಿಸಲು ಚಿಂತನೆ ಎಂದು ವರದಿ. ಸೇವೆ ನಷ್ಟದತ್ತ ಸಾಗುತ್ತಿರುವುದರ ನಂತರವಾಗಿದೆ ಕ್ರಮ. ಹೆಚ್ಚಿನ ದಿನಗಳಲ್ಲಿ 530 ಆಸನಗಳಲ್ಲಿ 120 ಪ್ರಯಾಣಿಕರು ಇರುತ್ತಾರೆ. ಬೆಳಗ್ಗೆ 8:30 ಆಗಿದೆ ಗೋವಕ್ಕಿರುವ ವಂದೇ ಭಾರತ್ ಮಂಗಳೂರಿನಿಂದ ಹೊರಡುವುದು. 4-5 ಗಂಟೆಗಳಲ್ಲಿ ಗೋವಾ ತಲುಪುತ್ತದೆ. ಬೆಳಗ್ಗೆ 5:30 ಕಲ್ಲಿಕೋಟೆಯಿಂದ ಹೊರಟರೆ ಪ್ರಸ್ತುತ ವೇಳಾಪಟ್ಟಿಯನ್ನು ಬದಲಾಯಿಸದೆ ಸೇವೆಯನ್ನು ನಿರ್ವಹಿಸಲು ಸಾಧ್ಯವಾಗುವುದು. 7.5 ಗಂಟೆಗಳಲ್ಲಿ ಗೋವನ್ನು ತಲುಪಬಹುದು. ಕಲ್ಲಿಕೋಟೆ, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಂದ ಮಂಗಳೂರಿನ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವವರಿಗೂ ಮೂಕಾಂಬಿಕಾ ದೇವಸ್ಥಾನಕ್ಕೆ ತೆರಳುವ ಯಾತ್ರಾರ್ಥಿಗಳನ್ನು ಸೇರಿಸಿ ರೈಲಿನ ಪ್ರಯೋಜನ ಪಡೆಯಲು ಸಾಧ್ಯವಾಗುವುದು. ಸಾಯಂಕಾಲ 6:10 ಗೋವಾದಿಂದ ಹೊರಟು ರಾತ್ರಿ 10:45 ಮಂಗಳೂರಿಗೆ ತಲುಪುವ ರೀತಿಯಲ್ಲಿ ಪ್ರಸ್ತುತ ಮರಳಿ ಯಾತ್ರೆ, ಮಧ್ಯಾಹ್ನ 2:15 ಹೊರಡುವ ರೀತಿಯಲ್ಲಿ ಮರು ನಿಗದಿಪಡಿಸಿದರೆ ಸಾಯಂಕಾಲ 6:45 ಮಂಗಳೂರಿಗೆ, ರಾತ್ರಿ 8:45 ಕಣ್ಣೂರು ಮತ್ತು ರಾತ್ರಿ 9:45 ಕಲ್ಲಿಕೋಟೆ ತಲುಪಲು ಸಾಧ್ಯವಾಗುತ್ತದೆ. ಈ ರೀತಿಯಲ್ಲಿ ಸೇವೆ ನಡೆಸಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದರು. ರೈಲ್ವೆ ಇಲಾಖೆ ಪರಿಗಣಿಸಲಿದೆ ಎಂಬ ವರದಿಗಳು ಬಂದಿದ್ದವು. ಆದರೆ ಪ್ರಯಾಣಿಕರ ನಿರೀಕ್ಷೆ ಹುಸಿಯಾಗಿಸಿ ಸೇವೆಯನ್ನೇ ನಿಲ್ಲಿಸಲು ಚಿಂತನೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಬಣೂರಿನಲ್ಲಿ ವರ್ಷಗಳಿಂದ ರಾಶಿ ಬಿದ್ದಿರುವ ವಿವಾದದಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ಬೆಂಕಿ ಅವಘಡದ ಬಗ್ಗೆ ತಜ್ಞರ ತನಿಖೆ ನಡೆಸಬೇಕೆಂದು ಮಂಗಲ್ಪಾಡಿ ಜನಪರ ವೇದಿಕೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸದಿದ್ದರೆ ಜನಪರ ವೇದಿಕೆ ಹೋರಾಟಕ್ಕೆ ಮುಂದಾಗುವುದಾಗಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಲ್ಪಾಡಿಯ ಕುಬಣೂರಿನಲ್ಲಿ ರಾಶಿ ಬಿದ್ದಿರುವ ವಿವಾದದಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ಬೆಂಕಿ ಅವಘಡದ ಬಗ್ಗೆ ತಜ್ಞರು ತನಿಖೆ ನಡೆಸಬೇಕೆಂದು ಮಂಗಲ್ಪಾಡಿ ಜನಪರ ವೇದಿಕೆ ಆಗ್ರಹಿಸಿದೆ. ತ್ಯಾಜ್ಯವನ್ನು ಬೆಂಕಿ ಹಾಕಿ ನಾಶಪಡಿಸುವುದನ್ನು ಅಪರಾಧವೆಂದು ಪರಿಗಣಿಸುವ ಸರ್ಕಾರದ ಆದೇಶವನ್ನು ಗಾಳಿಯಲ್ಲಿ ತೂರಿ ರಾತ್ರಿ ಹೊತ್ತಿನಲ್ಲಿ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿ ವಿಷಕಾರಿ ಹೊಗೆಯನ್ನು ಸೃಷ್ಟಿಸಿದ ಅಪರಾಧಿಗಳನ್ನು ಕಾನೂನಿನ ಮುಂದೆ ತರಬೇಕು ಎಂಬುದು ಜನಪರ ವೇದಿಕೆಯ ಆಗ್ರಹ. ಇಲ್ಲವಾದಲ್ಲಿ ತ್ಯಾಜ್ಯ ಹೊತ್ತಿಸುವವರಿಗೆ ದಂಡ ವಿಧಿಸಬೇಕು. ಇಂತಹ ದೊಡ್ಡ ಅಪರಾಧಿಗಳನ್ನು ಉಳಿಸಿದರೆ ಕಾನೂನಿಗೆ ಅರ್ಥವಿಲ್ಲ.
ತ್ಯಾಜ್ಯ ತೆರವುಗೊಳಿಸಲು ಹೊಣೆ ಹೊತ್ತಿರುವವರೇ ಬೆಂಕಿ ಹಾಕಿ ನಾಶ ಮಾಡಿ ಸಮಸ್ಯೆ ಬಗೆಹರಿಸುವ ಯತ್ನದ ಭಾಗವಾಗಿ ಈ ಬೆಂಕಿ ಅವಘಡ ಎಂದು ಜನರು ಶಂಕಿಸಿದ್ದಾರೆ. ಬೆಂಕಿ ಹಾಕಿ ನಾಶ ಮಾಡುವುದರೊಂದಿಗೆ ತ್ಯಾಜ್ಯ ಸಂಸ್ಕರಣಾ ಘಟಕ ಮತ್ತು ಅದಕ್ಕೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನು ಸುಟ್ಟು ನಾಶಪಡಿಸುವ ತಂತ್ರ ಇದರ ಹಿಂದೆ ಇರುವ ಸಾಧ್ಯತೆ ಇದೆ. ಇಂತಹ ಘಟನೆಗಳು ಸಾರ್ವಜನಿಕ ಆಸ್ತಿ ನಾಶದ ಅಪರಾಧವೂ ಆಗಿದೆ. ಹಲವು ವರ್ಷಗಳಿಂದ ಕುಬಣೂರಿನ ತ್ಯಾಜ್ಯ ಸಮಸ್ಯೆ ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳಿಗೆ ಕಿರಿಕಿರಿಯಾಗಿ ಉಳಿದಿದೆ. ಇದನ್ನು ಇಲ್ಲಿಂದ ತೆಗೆಯಲು ದೊಡ್ಡ ಆರ್ಥಿಕ ಹೊರೆ ಕಾರಣವಾಗಿದೆ. ಸಮಸ್ಯೆ ಪರಿಹಾರಕ್ಕೆ ಸರ್ಕಾರದ ಮಟ್ಟದಿಂದಲೂ ಮಧ್ಯಸ್ಥಿಕೆ ವಹಿಸಲಾಗಿದೆ. ಆದರೆ ಇಲ್ಲಿಯವರೆಗೆ ಈ ವಿಷಯದಲ್ಲಿ ಯಾವುದೇ ಪರಿಹಾರವಿಲ್ಲ. ಸ್ಥಳೀಯ ನಿವಾಸಿಗಳ ದೂರಿನ ಮೇರೆಗೆ ಜನಪರ ವೇದಿಕೆ ಹಲವು ಆಂದೋಲನಗಳನ್ನು ನಡೆಸಿ ಮಧ್ಯಸ್ಥಿಕೆ ವಹಿಸಿದೆ. ಆಡಳಿತಾಧಿಕಾರಿಗಳು ಮತ್ತು ಅಧಿಕಾರಿಗಳಿಂದ ಹಲವು ಭರವಸೆಗಳು ಲಭಿಸಿವೆ. ಈಗ ಚುನಾವಣೆ ಸಮೀಪಿಸುತ್ತಿರುವುದರಿಂದ ಸಾರ್ವಜನಿಕರ ಕೋಪ ತಣ್ಣಗಾಗಿಸುವ ತಂತ್ರ ಇದಾಗಿದೆ ಎನ್ನಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸದಿದ್ದರೆ ಜನಪರ ವೇದಿಕೆ ಹೋರಾಟಕ್ಕೆ ಮುಂದಾಗುವುದಾಗಿ ಮುಖಂಡರು ತಿಳಿಸಿದ್ದಾರೆ. ಜನವಾಸವಿಲ್ಲದ ಆ ಸ್ಥಳಕ್ಕೆ ರಾತ್ರಿ 12 ಮಣಿ ಶೇಷಂ ಅಂಗ ಒಂದು ಜೀವಿತಂ ಉണ്ടാവണമെങ്കിൽ ಅದಿನು ಪಿನ್ನಿಲ್ ಏದೋ ಕರ್ತ ಕೈಗಳು ಪ್ರವರ್ತಿಸಿರುವುದಾಗಿ ನಾವು ಸಂಶಯಿಸುತ್ತೇವೆ. ಇದಿನು ಪಿನ್ನಿಲ್ ಪ್ರವರ್ತಿಸುವವರೇ ಕರ್ತಗಳು ಆರಾಯಲು ಅವರೇ ಅವರ್ಕೆದಿರೆ ಕರ್ಶನ ನಡಪಡಿ ಉണ്ടാവണമെന്നും ಅವರೇ ಕಂಡುಪಿಡಿಕಣಮെന്നും ഇതിൽ പിന്നിൽ പ്രവർത്തിച്ചവർക്കെതിരെ കർശന നടപടി ഉണ്ടാവണമെന്നും മംഗൾപാടി ജനകീയ വേദി ബന്ധപ്പെട്ട അധികാരികൾക്ക് പരാതി നൽകി. ಸಿದ್ದಿ ಕೈಕಂಬ, ಅಶ್ರಫ್ ಮೂಸಕುಂಜಿ, ಮಹಮ್ಮದ್ ಕೈಕಂಬ, ಜೈನುದ್ದೀನ್ ಅಡ್ಕ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಅಕ್ಷರದ ಅಂಗಳದಲ್ಲಿ ಬೇರೂರಿದ್ದ ಪಯಸ್ವಿನಿ ಹೂ ಬಿಟ್ಟಿತು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಅಂಗವಾಗಿ ಕಾಸರಗೋಡು ಅಡ್ಕತ್ತಬೈಲ್ ಶಾಲಾ ಅಂಗಳಕ್ಕೆ ಸ್ಥಳಾಂತರಿಸಿ ನೆಟ್ಟ ಮಾವು ಹೂ ಬಿಟ್ಟಿದೆ. ಇನ್ನು ಕಾಯುವಿಕೆ ಮಾವಿಗಾಗಿ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ವರ್ಷಗಳ ಹಿಂದೆ ಕವಯತ್ರಿ ಸುಗತಕುಮಾರಿ ನೆಟ್ಟ ಮಾವು ಪುನರ್ಜನ್ಮದಲ್ಲಿ ಹೂ ಬಿಟ್ಟಿತು. ಬಸ್ ನಿಲ್ದಾಣ ಪ್ರದೇಶದಲ್ಲಿ ನೆರಳು ನೀಡುತ್ತಿದ್ದ ಮರಗಳನ್ನು ಸಮಾಜ ವಿರೋಧಿಗಳು ರಾತ್ರಿ ವೇಳೆ ನಾಶಪಡಿಸಿದಾಗ ಪ್ರತಿಭಟನೆಯ ಭಾಗವಾಗಿ ಅಂದು ಮಾವಿನ ಗಿಡ ನೆಡಲಾಯಿತು. ಸುಗತಕುಮಾರಿಯವರೇ ಪಯಸ್ವಿನಿ ಎಂಬ ಹೆಸರನ್ನು ನೀಡಿರುವುದು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಸಂದರ್ಭದಲ್ಲಿ ತಲಪಾಡಿಯಿಂದ ಚೆಂಗಳದವರೆಗೆ ಮರಗಳನ್ನು ಕಡಿದು ಸ್ಥಳಾಂತರಿಸಿದಾಗ ಪಯಸ್ವಿನಿಯನ್ನು ನೆಟ್ಟು ರಕ್ಷಿಸಲು ಬೇಡಿಕೆಯಿತ್ತು. ಗುತ್ತಿಗೆದಾರರಾದ ಉರಾಳುಂಗಲ್ ಸೊಸೈಟಿ ಇದಕ್ಕೆ ಸಿದ್ಧರಾದರು. ಕಾಸರಗೋಡು ಪೀಪಲ್ಸ್ ಫಾರಂ ಮತ್ತು ಪೊಲೀಸರು ಕೈ ಜೋಡಿಸುವುದರೊಂದಿಗೆ 16 ವರ್ಷದ ಪ್ರಾಯದ ಮಾವನ್ನು 2022 ಜೂನ್ 15 ರಾಷ್ಟ್ರೀಯ ಹೆದ್ದಾರಿಯಿಂದ ಅಡ್ಕತ್ತಪೈಲ್ ಗೌರ್ಮೆಂಟ್ ಯುಪಿ ಶಾಲಾ ಆವರಣಕ್ಕೆ ಸ್ಥಳಾಂತರಿಸಲಾಯಿತು. ವೈಜ್ಞಾನಿಕ ಸೂಚನೆಗಳನ್ನು ಅನುಸರಿಸಿ ಮಾವಿನ ಭವಿಷ್ಯದ ಬೆಳವಣಿಗೆಗೆ ಅಡ್ಡಿಯಾಗದಂತೆ ಬಹಳ ಎಚ್ಚರಿಕೆಯಿಂದ ಶಾಲೆಗೆ ವರ್ಗಾಯಿಸಲಾಗಿರುವುದು. ಹಿಂದೆ ನೆಟ್ಟ ಮಾವನ್ನು ಮತ್ತೊಮ್ಮೆ ಸ್ಥಳಾಂತರಿಸಿ ನೆಡುವಾಗ ಬೆಳವಣಿಗೆಯ ಕುರಿತು ಆತಂಕ ಇತ್ತು. ಆದರೆ ಅದೆಲ್ಲವನ್ನು ದಾಟಿ ಬೆಳೆಯಿತು ಪಯಸ್ವಿನಿ. ಭಾನುವಾರ ಗಿಡಗಳಿಗೆ ನೀರು ಹಾಕಲು ಬಂದಿದ್ದ ಪಿಟಿಎ ಅಧ್ಯಕ್ಷ ಕೆಆರ್ ಹರೀಶ್ ಅವರು ಮಾವಿನಲ್ಲಿ ಮೊದಲ ಹೂವನ್ನು ನೋಡಿರುವುದು. ಕೂಡಲೇ ಮುಖ್ಯ ಶಿಕ್ಷಕಿ ಕೆಎ ಯಶೋಧ ಹಾಗೂ ಸೀಡ್ ಕೋಆರ್ಡಿನೇಟರ್ ಎಂ ಲತಾರ್ ಅವರಿಗೆ ತಿಳಿಸಿದ್ದಾರೆ. 1.5 ವರ್ಷ ಮೊದಲು ನಡೆದ ಪಯಸ್ವಿನಿ ಮರವು ಈಗ ಬೆಳೆದು ದೊಡ್ಡದಾಗಿದೆ. ನಾವು ದಿನಾಲೂ ಇದಕ್ಕೆ ನೀರು ಎಲ್ಲ ಹಾಕ್ತೇವೆ. ಮಕ್ಕಳು, ಅಧ್ಯಾಪಕರು ಮತ್ತು ರಕ್ಷಕರು ಇದನ್ನು ಚೆನ್ನಾಗಿ ನೋಡಿದ್ದಾರೆ. ಈಗ ಇದು ಬೆಳೆದು ದೊಡ್ಡದಾಗಿ ಹೂ ಬಿಟ್ಟಿದೆ. ಇದು ನಮಗೊಂದು ಸಂತೋಷದ ವಿಷಯವಾಗಿದೆ. ಸಾವಿನ ಹಾದಿಯಿಂದ ಬದುಕಿನ ಹಸಿರಿಗೆ ಮರಳಿದ ಪಯಸ್ವಿನಿ ಹೂ ಬಿಟ್ಟಾಗ ಸಂತೋಷದಲ್ಲಿದ್ದಾರೆ ಶಾಲಾ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಜೊತೆಗೆ ಪರಿಸರ ಪ್ರೇಮಿಗಳು. ಇನ್ನು ಕಾಯುವಿಕೆ ಮಾವಿಗಾಗಿ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಏರಿಯಲ್ನಲ್ಲಿ ಕರ್ನಾಟಕ ಸ್ಟೇಟ್ ಆರ್ಟಿಸಿ ಬಸ್ ಮತ್ತು ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಜನರಲ್ ಆಸ್ಪತ್ರೆಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿರುವುದು ಮತ್ತೊಂದು ಆಂಬ್ಯುಲೆನ್ಸ್ಗೆ ವರ್ಗಾಯಿಸಿ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಕಾಸರಗೋಡು ಏರಿಯಲ್ ಎಂಬಲ್ಲಿ ಕರ್ನಾಟಕ ಸ್ಟೇಟ್ ಆರ್ಟಿಸಿ ಬಸ್ ಮತ್ತು ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಜನರಲ್ ಆಸ್ಪತ್ರೆಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿರುವುದು ಮತ್ತೊಂದು ಆಂಬ್ಯುಲೆನ್ಸ್ಗೆ ವರ್ಗಾಯಿಸಿ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ತ್ವಾಹಿರುಲ್ ಅಹ್ದಲ್ ತಂಗಳ್ ಸ್ಮಾರಕ ಪ್ರಶಸ್ತಿ ಸಿ ಅಬ್ದುಲ್ ಹಾಜಿ ಚಿತ್ತಾರಿಯವರಿಗೆ. ಗುರುವಾರ ಪುತ್ತಿಗೆ ಮುಹಿಮದ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸೌದಿ ಅರೇಬಿಯಾ ಕೇಂದ್ರವಾಗಿ ಕಾರ್ಯಾಚರಿಸುವ ಮಲಯಾಳಿ ಒಕ್ಕೂಟವಾದ ಮಲಿಕ್ ದಿನಾರ್ ಕಲ್ಚರಲ್ ಫೋರಂ ಏರ್ಪಡಿಸಿದ ತ್ವಾಹಿರುಲ್ ಅಹ್ದಲ್ ತಂಗಳ್ ಸ್ಮಾರಕ ಪ್ರಶಸ್ತಿ ವಿತರಣೆ ಗುರುವಾರ ವಿತರಿಸಲಾಗುವುದು. ಸಿ ಅಬ್ದುಲ್ ಹಾಜಿ ಚಿತ್ತಾರಿಯವರಿಗೆ ಈ ವರ್ಷದ ಪ್ರಶಸ್ತಿ. ಸಾಯಂಕಾಲ 6:30 ಪುತ್ತಿಗೆ ಮುಹಿಮತ್ನಲ್ಲಿ ಕಾಂತಪುರ ಎಪಿ ಅಬೂಬಕರ್ ಮುಸ್ಲಿಯಾರ್ ಪ್ರಶಸ್ತಿ ವಿತರಿಸುವರು. ಎಲ್ಲ ಜೀವಕಾರುಣ್ಯ ಸಾಮೂಹ್ಯ ಸಾಂಸ್ಕಾರಿಕ ಪ್ರವರ್ತನಾ ಮಂಡಲದಲ್ಲಿ ನಿರಂಜು ನಿನ್ನ ವಿಶಿಷ್ಯ ಎಸ್ ವಿ ಎಸ್ ಎನ್ನ ಮಹತ್ತಾಯ ಪ್ರಸ್ಥಾನತ್ತಿನ
ഏകദേശം 15 വർഷത്തോളം നീണ്ടു നിന്ന കാലയളവിൽ ജില്ലാ ട്രഷററായി സേവനമനുഷ്ഠിച്ച, അതുപോലെ ജില്ലയിലെ ഒട്ടുമിക്ക സ്ഥാപനങ്ങളുടെയും സാരഥ്യം എല്ലാ രംഗത്തും തൻ്റെ സാമ്പത്തികവും അതുപോലെ മറ്റുള്ള എല്ലാ കഴിവും ഈ രംഗത്ത് ചെലവഴിച്ച ബഹുമാനപ്പെട്ട ചിത്താരി അബ്ദുള്ള ഹാജി അവർക്കാണ് ഈ വർഷത്തെ അവാർഡ് നൽകുന്നത്. സുദിഗോഷ്ഠിയിലെ ചെയർമാൻ അബ്ദുൽ ലത്തീഫ് സാദി ഉർമി, മുഹമ്മദ് കുഞ്ഞി പുണ്ടൂരു, അബ്ദുൽ ലത്തീഫ് വള്ളത്തടക്ക, മുഹമ്മദ് കുഞ്ഞി ഉൾവർ ഉപസ്ഥിതരിദ്ദരു. ന്യൂസ് ബ്യൂറോ കാസർഗോഡ്. ത്വാഹിരുൽ അഹദൽ തങ്ങൾ ഉറൂസ് മുബാറക് ഹാഗു സനദ്ദാന സമ്മേളന ഗുരുവാര പുത്തിക മുഹിമത്തിനെ ആരംഭവാകലിതെ സിദ്ധതകൾ പൂർണ്ണഗൊണ്ടിവെ എന്ന് പദാധികാരികൾ സുദ്ദിഗോഷ്ഠിയിലെ തിളിച്ചു. കാസർഗോഡ് മുഹിമ്മദ് സംസ്ഥാപക ത്വാഹിരുൽ അഹദൽ തങ്ങൾ റവര 18ನೇ ഉറുസ് മുബാറക് മറ്റു മുഹിമ്മദ് സനദ്ദാന മഹാസമ്മേളന ഗുരുവാരദിന്ദ പുത്തിക മുഹിമ്മത്തിനെ നടയലിതെ മൊതല ദിന മുഹിമ്മദ് സനദ്ദാന സമ്മേളന നടയലിരുവുദു ഗുരുവാര ബെളഗ്ഗെ 10 ഗണ്ടിഗെ സമസ്ത കർണാടക അധ്യക്ഷ സൈനുൽ ഉലമ അബ്ദുൽ ഹമീദ് എം മുസ്ലിയാർ മാണി ഉദ്ഘാടിസുവരു. 18ാമത് ആണ്ട് ഉറൂസ് നേർച്ചയും മുഹിമ്മത്തിന്റെ വാർഷിക സനദ്ദാന സമ്മേളനവും ഈ വരുന്ന 15 മുതൽ 18 വരെ നടക്കുകയാണ്. 15ാം തീയതിയാണ് പരിപാടി ആരംഭിക്കുന്നത്. സ്ഥാപനത്തിൽ നിന്ന് പഠിച്ച് പുറത്തിറങ്ങുന്ന വിദ്യാർത്ഥികൾക്കുള്ള സനദ് ദാനം നടക്കുന്നത് അന്നാണ്. ബഹുമാനപ്പെട്ട സുൽത്താനുൽ ഉലമ കാന്തപുരം ഐ പി അബൂബക്കർ മുസ്ലിയാർ, സമസ്ത കേരള ജംഇയ്യത്തുൽ ഉലമയുടെ പ്രസിഡൻ്റ് ഇ സുലൈമാൻ മുസ്ലിയാർ തുടങ്ങിയുള്ള പ്രഗത്ഭരായ നേതാക്കളുടെ സാന്നിധ്യത്തിൽ വെച്ചാണ് സനദ്ദാന സമ്മേളനം നടക്കുന്നത്. 16-17 തീയതികളിൽ ഉറൂസിനോടനുബന്ധിച്ചുള്ള വിവിധ പരിപാടികളും സയ്യിദുന താഹിറുൽ അഹദൽ തങ്ങളുടെ പേരിലുള്ള മൗലൂദ് അതുപോലെ തന്നെ റാത്തിബുകളൊക്കെ നടക്കും. മുഹിമ്മദ് പ്രധാന കാര്യദർശി ബി എസ് അബ്ദുള്ള കുഞ്ഞി ഫൈസി, കേരള മുസ്ലിം ജമാഅത്ത് ജില്ലാ പ്രധാന കാര്യദർശി അബ്ദുൽ ഖാദർ മദനി, ഹാജി അമീർ അലി ചൂരി, പി അബ്ദുൽ ഖാദിർ സക്കാഫി, അബ്ദുൽ സലാം ധാരിമി കുബണൂരു, അബൂബക്കർ കാമിൽ സക്കാഫി, അബ്ദുൽ ഖാദിർ സക്കാഫി മൊഗ്രാൽ എംബിവരു സുദിഗോഷ്ഠിയിൽ ഭാഗവഹിച്ചു. ന്യൂസ് ബ്യൂറോ കാസർഗോഡ്. സിപിഐ കാസർഗോഡ് ജില്ലാ കാര്യകാരി സമിതി സദസ്യ ബി വി രാജൻ നിധനരാദരു. രാജകീയ വലയത്തിൽ ബി വി രാജൻ വിശേഷ വ്യക്തിത്വദൊന്നിക ഗുരുതിരുവരു. സിപിഐ കാസർഗോഡ് ജില്ലാ കാര്യകാരി സമിതി സദസ്യ ബി വി രാജൻ നിധനരാദരു. മംഗളവാര സായങ്കാല മനയ സമീപവേ ഓട്ടോദി ബന്ധു ഇളിയുത്തിന്റെ കുസിതു ബിന്ദിദ്ദാരെ കൂടലെ ആസ്പത്രെ സാധിസലായിട്ടാദരൂ ജീവ ഉളിസലാകലില്ല. ಮಂಜೇಶ್ವರ ಪಂಚಾಯತ್ನ ವತಿಯಿಂದ ನಡೆದ ಶುಚಿತ್ವ ಮಿಷನ್ನ ಸಭೆಯಲ್ಲಿ ಭಾಗವಹಿಸಿ ಮನೆಗೆ ಮರಳುತ್ತಿರುವ ಮಧ್ಯೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮಂಜೇಶ್ವರದ ರಾಜಕೀಯ ವಲಯದಲ್ಲಿ ಬಿವಿ ರಾಜನ್ ವಿಶೇಷ ವ್ಯಕ್ತಿತ್ವದೊಂದಿಗೆ ಗುರುತಿಸಿದವರು. ಈ ಪ್ರದೇಶದಲ್ಲಿ ಸಿಪಿಐ ಚಳುವಳಿಯಲ್ಲಿ ದಿವಂಗತ ಡಾಕ್ಟರ್ ಸುಬ್ಬರಾವ್ ರವರ ಕಾಲಘಟ್ಟದಿಂದಲೇ ಮುಂಚೂಣಿಯಲ್ಲಿ ಗುರುತಿಸಿಕೊಂಡವರು. ವಿದ್ಯಾರ್ಥಿ ದೆಸೆಯಿಂದಲೇ ಕಮ್ಯುನಿಸ್ಟ್ ಹೋರಾಟಕ್ಕೆ ನೂಕಿದ್ದ ಬಿವಿ ರಾಜನ್ ಯುವಜನ ಸಂಘಟನೆಯಲ್ಲಿಯೂ ಗುರುತಿಸಿಕೊಂಡವರು. ರಾಜಕೀಯ ರಂಗದ ಜೊತೆಗೆ ರೈತ ಚಳುವಳಿಯಲ್ಲಿಯೂ ಗುರುತಿಸಿಕೊಂಡಿದ್ದ ಇವರು ಮಂಜೇಶ್ವರ ಆಸುಪಾಸಿನಲ್ಲಿ ಸಹಕಾರಿ ರಂಗದ ಉನ್ನತಿಗೆ ಭದ್ರ ಬುನಾದಿ ಹಾಕಿದ ಪ್ರಬುದ್ಧ ರಾಜಕಾರಣಿ. ಕಾಸರಗೋಡು ಜಿಲ್ಲೆಯ ತುಳುನಾಡಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಏಳಿಗೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ಬಿವಿ ರಾಜನ್ ವಿವಿಧ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ, ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ, ಮಂಜೇಶ್ವರ ಅಭಿವೃದ್ಧಿ ಸಮಿತಿಯ ಮುಂದಾಳುವಾಗಿ ಜನಾನುರಾಗಿಯಾಗಿದ್ದ ಅಪರೂಪದ ರಾಜಕಾರಣಿ. ನಾಡಿನ ಅಭಿವೃದ್ಧಿಯ ವಿಷಯ ಬಂದಾಗ ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನು ಜೊತೆಗೂಡಿಸಿಕೊಂಡು ಹೋರಾಟ ಮಾಡಬಲ್ಲ ವಿಶೇಷ ಚಾಕಚಕ್ಯತೆ ಇವರದ್ದು. ಗ್ರಾಮೀಣ ಮಟ್ಟದಲ್ಲಿ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ಸ್ಪಂದಿಸುತ್ತಿದ್ದ ವ್ಯಕ್ತಿ ಇವರು. ಆಳವಾದ ಅಧ್ಯಯನಶೀಲತೆ, ಕಾರ್ಯತತ್ಪರತೆ, ಕ್ರಿಯಾಶೀಲತೆ ಹಾಗೂ ಪ್ರತಿಬದ್ಧತೆ ನಿಜಕ್ಕೂ ಶ್ಲಾಘನೀಯ. ಉತ್ತಮ ಓದುಗಾರ, ಬರಹಗಾರ, ಚಿಂತಕ, ಸಂಘಟಕರಾಗಿದ್ದರು. ಬಿವಿ ರಾಜನವರ ಅಗಲಿಕೆ ನಿಜಕ್ಕೂ ಗಡಿನಾಡಿಗೆ ತುಂಬಲಾರದ ನಷ್ಟ. ಅವರ ಅಗಲಿಕೆ ಈ ನಾಡಿನಲ್ಲಿ ಶೂನ್ಯತೆಯನ್ನು ಸೃಷ್ಟಿಸಿದ್ದು, ಕಳೆದ 5 ದಶಕಗಳ ಕಾಲ ಅವರು ನಾಡಿಗೆ ಸಮರ್ಪಿಸಿದ ಸೇವೆ ಎಂದಿಗೂ ನೆನಪಿಸಿಕೊಳ್ಳುವಂತಹದ್ದು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅಬುಧಾಬಿ ಕಾಸ್ರೋ ಟರ್ ಸಾಕರ್ ಫೆಸ್ಟ್ನ 7ನೇ ಸೀಸನ್ 2 ಮಾರ್ಚ್ ಅಬುಧಾಬಿ ಯೂನಿವರ್ಸಿಟಿ ಲೈಮ್ಯಾಕ್ಸ್ ಮೈದಾನದಲ್ಲಿ ನಡೆಯಲಿದೆ. ಅನಿವಾಸಿ ಕಾಸರಗೋಡಿಗರು ಸೇರಿರುವ 8 ತಂಡಗಳಾಗಿ ಸ್ಪರ್ಧೆ ಆಯೋಜಿಸುವುದು ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಬುಧಾಬಿ ಕಾಸರೋಟರ್ ಒಕ್ಕೂಟ ದೇಶ ಮತ್ತು ವಿದೇಶಗಳಲ್ಲಿ ನಡೆಸುತ್ತಿರುವ ಸಮಾಜ ಸೇವೆ ಚಟುವಟಿಕೆಗಾಗಿ 1 ವರ್ಷಕ್ಕೆ ಅವಶ್ಯವಿರುವ ಹಣವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿಯಾಗಿದೆ ಸಾಕರ್ ಫೆಸ್ಟ್ ನಡೆಸುತ್ತಿರುವುದು. ಅಬುಧಾಬಿ ಕಾಸರೋಟರ್ ಸಾಕರ್ ಫೆಸ್ಟ್ನ 7ನೇ ಸೀಸನ್ ಇದಾಗಿದೆ. ಮಾರ್ಚ್ 2ರಂದು ಅಬುಧಾಬಿ ಯೂನಿವರ್ಸಿಟಿ ಲೈಮ್ಯಾಕ್ಸ್ ಮೈದಾನದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಅನಿವಾಸಿ ಕಾಸರಗೋಡಿಗರು ಸೇರಿರುವ 8 ತಂಡಗಳು ಭಾಗವಹಿಸಲಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ.
മാർച്ച് 2 ഞങ്ങളുടെ സോക്കർ ഫെസ്റ്റ് നടക്കുകയാണ്. സോക്കർ ഫെസ്റ്റ് എന്ന് പറഞ്ഞെങ്കിൽ 9 വർഷമായ സംഘടന 7-ാമത്തെ സീസണാണ് ഈ സോക്കർ ഫെസ്റ്റ്. അബുദാബി കാസർഗോഡ് ജില്ലയിലെ 200-ൽ പരം കളിക്കാരെ നിലനിർത്തിക്കൊണ്ട് ജില്ലയിലെ മഞ്ചേശ്വരം മുതൽ പുറണക്കാട് വരെയുള്ള നമ്മളെ അറ്റേ അങ്ങേയറ്റം വരെയുള്ള എല്ലാ പ്ലേയേഴ്സിനും എല്ലാ നാട്ടിലെ പ്ലേയേഴ്സിനും അണിനിരത്തിക്കൊണ്ടാണ് നമ്മുടെ ഈ 8 ടീമായിട്ടുള്ള മത്സരം നടക്കുന്നത്. മുഹമ്മദ് ആലംപാടി, ഹസൈനാർ ചേരൂരു, ജാബിർ നീർച്ചാൽ, അഷ്റഫ് എംബിയവരും സുദ്ദിഗോഷ്ഠിയിൽ ഉപസ്ഥിതരിദ്ദരു. ന്യൂസ് ബ്യൂറോ കാസർഗോഡ്. ബ്ലൈസ് തളങ്കര ആൻഡ് ബ്ലൈസ് ഇന്റർനാഷണൽ ദുബായിയിൽ നടിച്ച ബ്ലൈസ് പ്രീമിയർ ലീഗ് ഫാമിലി മീറ്റപ്പ് ഗമനാർഹമായിത്തു. ഹലവാറു മന്ദിയെ ഭാഗവഹിച്ചു. ಬ್ಲಾಯ್ಸ್ ತಳಂಗರ ಆ್ಯಂಡ್ ಬ್ಲಾಯ್ಸ್ ಇಂಟರ್ನ್ಯಾಷನಲ್ ದುಬೈನಲ್ಲಿ ನಡೆಸಿದ ಬ್ಲಾಯ್ಸ್ ಪ್ರೀಮಿಯರ್ ಲೀಗ್ ಫ್ಯಾಮಿಲಿ ಮೀಟಪ್ ಗಮನಾರ್ಹವಾಯಿತು. ದುಬೈ ಅಬುಹೇಲ್ನಲ್ಲಿರುವ ಸ್ಕೌಟ್ ಮಿಷನ್ ಗ್ರೌಂಡ್ನಲ್ಲಿ ನಡೆಸಿದ ಸ್ಪರ್ಧೆಯನ್ನು ವೀಕ್ಷಿಸಲು ಹಾಗೂ ಕಾರ್ಯಕ್ರಮದ ಭಾಗವಾಗಲು ಹಲವಾರು ಮಂದಿ ಆಗಮಿಸಿದ್ದರು. ಮಹಿಳೆಯರಿಗಾಗಿ ವಿಶೇಷವಾಗಿ ಕುಕಿಂಗ್ ಫೆಸ್ಟ್, ಮಕ್ಕಳು ಮತ್ತು ಹಿರಿಯ ಮಹಿಳೆಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನು ಆಯೋಜಿಸಲಾಗಿತ್ತು. ಟೀಂ ಬಹ್ರೇನ್ ಚಾಂಪಿಯನ್ ಹಾಗೂ ಟೀಂ ಕತರ್ ರನ್ನರ್ಸ್ ಆಯಿತು. ಕಾರ್ಯಕ್ರಮದಲ್ಲಿ ತಳಂಗರ ವಲಯದ ಪ್ರಮುಖರು ಮತ್ತು ಪ್ರಸಿದ್ಧ ವ್ಯಕ್ತಿಗಳಾದ ಇಂಡಿಯನ್ ಅಸೋಸಿಯೇಷನ್ ಸಾರ್ಜಾ ಅಧ್ಯಕ್ಷ, ಯುಎಇ ಕೆಎಂಸಿಸಿ ಕೋಶ ಅಧಿಕಾರಿ ನಿಸಾರ್ ತಳಂಗರ, ಕಾಸರಗೋಡು ನ್ಯಾಷನಲ್ ಕ್ಲಬ್ ಅಧ್ಯಕ್ಷ ಹನೀಫ್, ಬಶೀರ್ ಎಂಎಸ್, ಬಶೀರ್ ಸುರ್ಮಿ, ಜಕರಿಯಾ ಮುಂತಾದವರು ಉಪಸ್ಥಿತರಿದ್ದರು. ಸಲೀಂ ಬೆಹರೀನ್ ಅವರಿಗೆ ಕೆಎಂಸಿಸಿ ಮುಖಂಡರು ಬಹುಮಾನ ಹಸ್ತಾಂತರಿಸಿದರು. ಇರ್ಫಾತ್ ಶರೀಫ್, ಹಿಬಾ ಜಕರಿಯಾ, ಫಿದಾ ಜಕರಿಯಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನಸಾಫಿ ಫೌಂಡೇಶನ್ನ ಅಡಿಯಲ್ಲಿ ಮರತ್ತಣೆ ಕೇಂದ್ರವಾಗಿ ನೂತನವಾಗಿ ಆರಂಭಿಸಲಿರುವ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಮತ್ತು ಮಸೀದಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕಾರ್ಯ ನಡೆಯಿತು. ಸಮಾರಂಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸೈಯದ್ ಶಮೀಮ್ ತಂಗಳ್ ಕುಂಬೋಲ್ ರವರ ನೇತೃತ್ವದಲ್ಲಿ ಸಾದತ್ ಮತ್ತು ಉಮರ್ ರವರ ಉಪಸ್ಥಿತಿಯಲ್ಲಾಗಿದೆ ಶಂಕುಸ್ಥಾಪನೆ ಕಾರ್ಯ ನಡೆದಿರುವುದು. ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. അത് കോളേജോ എന്താണ് എന്ന് നമ്മൾ പല മനസ്സിലിങ്ങനെ ചിന്തിക്കാറുണ്ടെങ്കിൽ ഇവിടെ വളരെ കൃത്യമായി ഈ നാട് ഏറ്റവും കൃത്യമായി ആവശ്യമുള്ള ലോകത്തിൻ്റെ നറുകയിൽ ഇസ്ലാമിക പ്രബോധന പ്രവർത്തനങ്ങളിലേക്ക് വേണ്ട താക്കോലാണ് ഭാഷകളെന്ന് നമുക്ക് അറിയാം. സയ്യദ് സിറാജുദ്ദീൻ അധ്യക്ഷത വഹിച്ചു. സംഗമത്തിൽ മൗലാന സ്വാദിഖ് വിഷയ മണ്ടിച്ചു. അബൂബക്കർ ഹുദവി സ്വാഗതിച്ചു. ഹസരത്ത്, മുഫ്തി ഇഷ്യാഖ് അഹമ്മദ് മുന്താദവരു മാത്തനാടിതരു. ന്യൂസ് ബ്യൂറോ കാസർഗോഡ്. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹನಿ ಟ್ರ್ಯಾಕ್ ಪ್ರಕರಣದಲ್ಲಿ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಹೆಚ್ಚಿನ ಜನರು ತಂಡದ ಬಲೆಯಲ್ಲಿದ್ದಾರೆ ಎಂದು ಸೂಚನೆ. ನಿರೀಕ್ಷೆ ಹುಸಿಯಾಗಿದೆ. ಮಂಗಳೂರು ಮಡ್ಗ ವಂದೇ ಭಾರತ್ ಓಡಾಟ ನಿಲ್ಲಿಸಲು ಚಿಂತನೆ. ಕುಬಣೂರು ತ್ಯಾಜ್ಯ ಸಂಸ್ಕರಣಾ ಘಟಕದ ಬೆಂಕಿ ಅವಘಡದ ಬಗ್ಗೆ ತಜ್ಞರ ತನಿಖೆ ನಡೆಸಬೇಕೆಂದು ಮಂಗಲ್ಪಾಡಿ ಜನಪರ ವೇದಿಕೆ. ಇಲ್ಲವಾದಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಮುಖಂಡರು. ಹೂ ಬಿಟ್ಟಿತು. ಅಕ್ಷರದ ಅಂಗಳದಲ್ಲಿ ಬೇರೂರಿದ್ದ ಪಯಸ್ವಿನಿ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಅಂಗವಾಗಿ ಕಾಸರಗೋಡು ಅಡ್ಕತ್ ಬೈಲ್ ಶಾಲಾ ಅಂಗಳಕ್ಕೆ ಸ್ಥಳಾಂತರಿಸಿ ನೆಟ್ಟ ಮಾವು ಹೂ ಬಿಟ್ಟಿರುವುದು. ಏರಿಯಾಲ್ನಲ್ಲಿ ಕರ್ನಾಟಕ ಸ್ಟೇಟ್ ಆರ್ಟಿಸಿ ಬಸ್ ಮತ್ತು ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ಘಟನೆ. ಜನರಲ್ ಆಸ್ಪತ್ರೆಯಿಂದ ಮಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಅಪಘಾತಕ್ಕೀಡಾಗಿರುವುದು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.